ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ನಿಮ್ಮ ನೀತಿಯು ರಿ ಪ್ರಿನ್ಸ್ ಪುಟ ತ್ರೀ ಟೂ ಫೋರ್ ತ್ರೀ ಪುಟದ ಸಂಖ್ಯೆ ಐವತ್ತ ಒಂಬತ್ತು ಶಾಸ್ತ್ರಿಗಳು ಮತ್ತು ಪರಿಸಾಯರು ಅಧಿಕವಾದ ಸತ್ಯವನ್ನು ಹೊಂದಿದ್ದರು ಅವರು ದೇವರ ಧರ್ಮಶಾಸ್ತ್ರವನ್ನು ಪೂರ್ಣವಾಗಿ ಹೊಂದಿದವರಾಗಿದ್ದು ಅದನ್ನು ನಂಬುವುದಾಗಿಯೂ ಮತ್ತು ಬೋಧಿಸುವುದಾಗಿಯೂ ಇರುವೆವೆಂದು ಹೇಳಿಕೊಂಡಿದ್ದರು ಆದರೆ ಅವರು ತಮ್ಮ ಸಂಪ್ರದಾಯದ ಮತ್ತು ವಾಸ್ತವದಲ್ಲಿ ಅಗೌರವವುಳ್ಳವರಾಗಿದ್ದರು ಸುಣ್ಣ ಲೇಪಿಸಿದಂಥ ತಮ್ಮ ಗುಣಗಳ ಮೂಲಕ ಧರ್ಮವಿಧಿಯನ್ನು ಶೋಚನೀಯವಾಗಿ ಮಾರ್ಪಡಿಸಿ ವಿರೂಪಗೊಳಿಸಿರುವರು ಇದರ ಫಲವಾಗಿ ತೋರಿಕೆಗಾಗಿ ಜನರನ್ನು ದೇವರ ಕಡೆಗೆ ತಿರುಗಿಸುವ ಅವರ ಪ್ರಯತ್ನಗಳು ಜನರನ್ನು ಅವರಂತೆಯೇ ಅಧಿಕ ಕಪಟಿಗಳನ್ನಾಗಿ ಮಾಡುವುದರಲ್ಲಿ ಪರಿಣಮಿಸಿತ್ತು ಕರ್ತನು ತನ್ನ ಶಿಷ್ಯರಿಗೆ ಹೇಳಿದ್ದು ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಪರಸಾಯರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ ಎಂದು ನಿಮಗೆ ಹೇಳುತ್ತೇನೆ ಜನರಿಗೆ ನಿಜವಾಗಿಯೂ ಉತ್ತಮವೂ ಪ್ರಶಂಸಾ ಅರ್ಹವೂ ಆಗಿ ಕಾಣುವುದಾದರೂ ದೇವರ ಎಣಿಕೆಯಲ್ಲಿ ಕೇವಲ ಬೋಟಾಟಿಕೆಯು ಕಪಟವೂ ಆಗಿರುವ ನೀತಿಯ ಬಗ್ಗೆ ಎಚ್ಚರವಾಗಿರೋಣ ಹೃದಯಗಳನ್ನು ನೋಡುವವನಾದ ದೇವರು ನಾವು ಯಾವ ಉದ್ದೇಶದಿಂದ ಸತ್ಯವನ್ನು ಪಡೆದವರಾಗಿದ್ದೇವೆ ಇಲ್ಲವೇ ಅದನ್ನು ಪ್ರಚುರಗೊಳಿಸುತ್ತೇವೆಂಬುದನ್ನು ಕೂಡಲೇ ಗ್ರಹಿಸುವನು ಮತ್ತು ದೈವಿಕ ಸಂಪತ್ತನ್ನು ಕ್ಷಣಿಕವಾದ ಜೀವಿತದ ಅಲ್ಪ ಗಳಿಕೆಗೆ ಮಾರಾಟ ಮಾಡಲು ಯತ್ನಿಸುವುದು ತಪ್ಪಾದವುಗಳನ್ನು ಹಿಡಿದುಕೊಂಡು ಅದನ್ನು ಬೋಧಿಸಿ ದೇವರ ಸತ್ಯವನ್ನು ಮಂಕು ಮಾಡುವುದು ಇಲ್ಲವೇ ಅದನ್ನು ವಿರೋಧಿಸುವುದು ಇಲ್ಲವೇ ಒಂದು ಸಾರಿ ಅಂಗೀಕರಿಸಿದ ನಂತರ ಅದನ್ನು ಸಮಾಧಿಯ ಹಾದಿಯಲ್ಲಿರುವ ಮೃತಪ್ರಾಯರಾದ ತನ್ನ ಸಹ ಪ್ರಯಾಣಿಕರಿಗೆ ಹಣಕ್ಕಾಗಲಿ ಅಥವಾ ಪ್ರಭಾವ ಬೆಳೆಸಲಾಗಲಿ ಅಥವಾ ಜನಪ್ರಿಯತೆಗಾಗಲಿ ಇಲ್ಲವೇ ಇತರೆ ಯಾವ ಪ್ರತಿಫಲಗಳಿಗಾಗಲಿ ಬೀಕರಿ ಮಾಡುವುದು ಮೂರ್ಖತನವೇ ಸರಿ ಹೀಗಿದ್ದರೂ ಸತ್ಯವನ್ನು ಹೇಗೆ ಕಪಟಿಗಳಾಗಿ ಮಾರಾಟ ಮಾಡುವವರಾದರೂ ಒಂದು ಪ್ರಮಾಣದಲ್ಲಿ ಅದನ್ನು ಬಲ ಬೆಲೆಹೀನವಾಗ ಮಾಡ ಬಲಹೀನವಾಗ ಮಾಡುವ ಕೆಲವರು ಇರುವರು ಇದರ ಫಲವಾಗಿ ಅವರು ಈಗಿನ ಕಾಲದಲ್ಲಿಯೂ ಮತ್ತು ಮುಂದಿನ ಕಾಲದಲ್ಲಿಯೂ ಅದನ್ನು ಕಳೆಕೊಂಡವರಾಗಿರುವರು ನಾವು ಪಕ್ಷಪಾತ ಕೆಲವು ಪ್ರಮಾಣದಲ್ಲಿ ತಮ್ಮ ಮಾದರಿಯ ಅನುಸರಣೆ ಅಥವಾ ಹೆಮ್ಮೆ ಇಲ್ಲವೇ ಹೋರಾಟ ಭಾವ ಅಥವಾ ಸತ್ಯವನ್ನು ಪರಿಶೋಧನೆ ಮಾಡುವವರನ್ನು ಯೋಗ್ಯರನ್ನಾಗಿಸುವ ನಿರ್ವಂಚನೆ ನಿಷ್ಪಕ್ಷಪಾತ ಭಾವ ಸರಳತೆ ಹಾಗೂ ಸಾತ್ವಿಕ ಮನೋಭಾವಗಳಿಗೆ ಅಡ್ಡಿ ಮಾಡುವ ಯಾವುದೇ ಇತರ ಸಂಗತಿಯನ್ನು ಬೆಳೆಸ ಬೆಳೆಯಲು ಬಿಟ್ಟಲ್ಲಿ ಅದರಿಂದ ನಮ್ಮಲ್ಲಿ ಪರಿಸಾಯರ ಮನೋಭಾವ ಪ್ರವೇಶ ಮಾಡಿಕೊಂಡವರಾಗಿ ಕಂಡುಬರುತ್ತದೆ ಇದು ಪೂರ್ಣ ಪಕ್ವಗೊಂಡಾಗ ಕಪಟವು ಪ್ರಜ್ವಲವಾಗ ಮಾಡುತ್ತದೆ ಯಾರು ಇಂಥ ಪ್ರವೃತ್ತಿಗಳನ್ನು ತಮ್ಮಿಂದ ತೊಲಗಿಸಿಕೊಳ್ಳುವರೋ ಮತ್ತು ಯಾರು ಇದರಿಂದಾಗಿ ಸಾತ್ವಿಕತೆಯಿಂದಲೂ ಮತ್ತು ಪ್ರಾಮಾಣಿಕವಾಗಿಯೂ ಸತ್ಯವನ್ನು ಅಂಗೀಕರಿಸಿಕೊಂಡು ಎಷ್ಟೇ ನಷ್ಟವಾದರೂ ಅಥವಾ ಯಾವುದೇ ತ್ಯಾಗವಿದ್ದರೂ ಅದನ್ನು ಆಸಕ್ತಿಯಿಂದ ಬೋಧಿಸುವವರೋ ಅವರು ಪರಲೋಕ ರಾಜ್ಯದಲ್ಲಿ ದೊಡ್ಡವರಾಗಿರುವರೆಂದು ಕರ್ತನು ನುಡಿದಿರುವನು ಹೀಗಿರುವಲ್ಲಿ ಯಾರಿಗೆ ಸ್ಪಷ್ಟವಾದ ಸತ್ಯವನ್ನು ಪಡೆದುಕೊಳ್ಳುವ ಸೌಭಾಗ್ಯವಿದ್ದು ಅದನ್ನು ಅಂಗೀಕರಿಸಲು ಸರಿಯಾದ ಹೃದಯ ಮನೋಭಾವವಿರುವುದೋ ಅಂಥವರು ತಪ್ಪಾದವುಗಳನ್ನು ಕೆಲವು ಪ್ರಮಾಣದಲ್ಲಿ ಹಿಡಿದುಕೊಂಡು ಅದನ್ನು ಬೋಧಿಸುವವರಾದರೆ ಅವರು ಪರಲೋಕದಲ್ಲಿ ಚಿಕ್ಕವರೆನಿಸಿಕೊಳ್ಳುವರು ಪಕ್ಷಪಾತ ಹಾಗೂ ಮನೋಪ್ರವೃತ್ತಿಯಲ್ಲಿರುವ ಹಳೆಯದಾದ ಹಲವಾರು ಮನೋವಿಕಾರಗಳು ಅನೇಕ ಸಾರಿ ದೇವರಿಗೆ ಪ್ರಾಮಾಣಿಕವಾಗಿ ಪ್ರತಿಷ್ಠಿತರಾದವರ ಅಭಿವೃದ್ಧಿಯನ್ನು ಬಹುವಾಗಿ ಕುಂಠಿತಗೊಳಿಸುತ್ತದೆ ಮತ್ತು ಇದರ ಪರಿಣಾಮವಾಗಿ ದೇವರ ಸೇವಾರ್ಥಕ್ಕಾಗಿಯೇ ಆದ ಅವರ ಪ್ರಯತ್ನಗಳು ದಿಕ್ಕು ತಪ್ಪಿದವುಗಳಾಗಿ ಅವರು ದೇವರ ವಾಕ್ಯದಲ್ಲಿ ಬಹುಸ್ಪಷ್ಟವಾಗಿ ವಿವರಿಸಿರುವ ಸತ್ಯಾಂಶಗಳಿಗೆ ವಿರುದ್ಧವಾದವುಗಳನ್ನು ನಂಬಿ ಅವುಗಳನ್ನು ಬೋಧಿಸುವವರಾಗಿ ಕಂಡುಬರುವರು ನಾವು ಈ ವಿಷಯಗಳಲ್ಲಿ ಎಚ್ಚರಿಕೆಯಾಗಿರೋಣ ಮತ್ತು ಸತ್ಯದ ಮಾರ್ಗದಲ್ಲಿ ನಾವು ಅಭಿವೃದ್ಧಿ ಹೊಂದುವುದಕ್ಕೆ ಹಾಗೂ ನಮ್ಮ ಒಡೆಯನ ಸೇವೆಯಲ್ಲಿ ಉಪಯುಕ್ತವಾಗಲು ಇರುವ ಎಲ್ಲ ಅಡೆತಡೆಗಳನ್ನು ಶ್ರದ್ಧೆಯಿಂದ ಹಿಮ್ಮೆಟ್ಟಿಸಿದವರಾಗಿ ಮತ್ತು ಮುಂದಿರುವ ಓಟವನ್ನು ಏಸುವಿನ ಮೇಲೆ ದೃಷ್ಟಿಯಿಟ್ಟು ತಾಳ್ಮೆಯಿಂದಲೋ ಸಾತ್ವಿಕ ಭಾವದಿಂದಲೋ ಮತ್ತು ಶ್ರದ್ಧಾಪೂರ್ವಕವಾಗಿಯೂ ಓಡೋಣ ನನ್ನ ಕೃಪೆಯೇ ನಿನಗೆ ಸಾಕು ಬಲಹೀನತೆಯಲ್ಲಿಯೇ ನನ್ನ ಬಲವು ಸಾಧಕವಾಗುವುದು ಎಂದು ಆತನು ನುಡಿದಿರುವನು